ರಾಜ್ಯದಲ್ಲಿ ಏನಾದರೂ ಬಾಡಿ ಬಿಲ್ಡಿಂಗ್ ಪಾಪುಲರ್ ಆಗಿದೆ ಇನ್ನೂ ಪ್ರಚಾರದಲ್ಲಿ ಇದೆ ಅಂದ್ರೆ ಅದಕ್ಕೆ ನಾನು ಪಟ್ಟಂತ ಶ್ರಮ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಆಸ್ಪತ್ರೆ ಒಂದು ಇದೆಯಾ ಡಾಕ್ಟರ್ ಅನ್ನೋರು ಇದಾರಾ ಕಾಯಿಲೆ ಅಂತ ಇದೆಯಾ ಅಂತ ನನಗೆ ಗೊತ್ತಿಲ್ಲ ಸ್ನೇಹಿತರೆ ನೀವು ನಂಬಲೇಬೇಕು ಇದಕ್ಕೆ ನನ್ನ ಸ್ನೇಹಿತ ಸಾಕ್ತಿ ನಾನು ಬಾಲ್ಯದಲ್ಲಿ ಇದ್ದಾಗ ನನ್ನ ಅಕ್ಕ ಪಕ್ಕದ ಮನೆಯವರು ನಮ್ಮ ರಿಲೇಶನ್ಸ್ ಬೇರೆ ಯಾರು ಅಲ್ಲ ಏ ಅವನ ಜೊತೆ ಸೇರಬೇಡ ಅಂತ ಪೋಲಿ ಹುಡುಗರು ಕೆಟ್ಟ ಹೋಗ್ತೀನಿ ಅಂತ ಅವರ ಮಕ್ಕಳಿಗೆ ಹೇಳೋರು ಇಂಡಿಯಾ ಟೀಮ್ ಕ್ಯಾಪ್ಟನ್ ಆಗಿದೀನಿ ಇಂಡಿಯಾ ಟೀಮ್ ಕೋಚ್ ಆಗಿದೀನಿ ಸಣ್ಣ ಸಮಾಜಸೇವೆ ಮಾಡ್ತಾ ಇದೀನಿ ಅದೇ ಈ ಪೋಲಿ ಹುಡುಗ ಜಿಮ್ ರವಿ ಊಟದ ಸಮಸ್ಯೆ ಇದ್ದಂದ್ರೆ ಬಾಡಿ ಬಿಲ್ಡಿಂಗ್ ಹೆಂಗ್ ಮಾಡಿದ್ರಿ ನಾ ಕುತೂಹಲ ಆದಂಗೆ ಸರ್ ಊಟದ ಸಮಸ್ಯೆ ಅದು ಎಲ್ಲರ ಮನೆ ಇರ್ತದೆ ಎಲ್ಲರಿಗೂ ಊಟ ಬೇಕೇ ಬೇಕು ನಾನು ಇಲ್ಲಿ ತನಕ ನನಗೆ ಅದರ ಸಮಸ್ಯೆ ಅಂತ ನನಗೆ ಅನಿಸಲಿಲ್ಲ ಬಟ್ ಅದೇ ದೊಡ್ಡ ಸಮಸ್ಯೆ ಸಾಮಾನ್ಯವಾಗಿ ಎಲ್ಲರೂ ಒಂದು 30 ವರ್ಷ ಹಿಂದೆ ಹೋದ್ರೆ ಇವಾಗ ಊಟದ ಸಮಸ್ಯೆ ಯಾರು ಇಲ್ಲ ಆವಾಗ ಎಲ್ಲರಿಗೂ ಊಟದ ಸಮಸ್ಯೆ ಪ್ರತಿಯೊಬ್ಬರಿಗೂ ಇತ್ತು ಒಂದು ಹೊತ್ತು ಊಟಕ್ಕೂ ಕಷ್ಟ ಇತ್ತು ನಾನೊಬ್ಬನೇ ಇಲ್ಲ ಇಡೀ ಎಲ್ಲರೂ ಫೇಸ್ ಮಾಡ್ರು ಅದರಲ್ಲಿ ನಾನು ಒಂದು ಕುಟುಂಬ ಅಂದ್ರೆ ತಪ್ಪಾಗಲಾರದು ಬಟ್ ನಮ್ಮ ಕುಟುಂಬ ಹೆಂಗೆ ಅಂದ್ರೆ ಆಚೆ ಕಡೆ ತುಂಬ ವ್ಯಾಲ್ಯೂ ತುಂಬ ರೆಸ್ಪೆಕ್ಟ್ ತುಂಬ ರವಿ ಅವ್ರ ಫ್ಯಾಮಿಲಿ ಅಂಚೆ ಫ್ಯಾಮಿಲಿ ಅದು ಖುಷಿ ಆದರೆ ಮನೆ ಒಳಗಡೆ ನಾವು 5 ಜನ ಅಣ್ಣ ತಮ್ಮಂದರು ನಮ್ಮಪ್ಪ ಒಬ್ಬರು ದುಡಿಬೇಕಾಗಿತ್ತು ಸೊ ನಮ್ಮಪ್ಪ ಏನೂ ಓದಿಲ್ಲ ನಾವು ಕುರುಬ ಜನಾಂಗದವರು ಕಂಬಳಿ ನೇಯಿದ್ದು ಆ ಕಂಬಳಿ ನೇಯಿಕೊಂಡು ನಾವು ಮಾಡಬೇಕಾಗಿತ್ತು ಬಟ್ ನಮ್ಮಮ್ಮ ಇದರಲ್ಲ ನಮ್ಮಮ್ಮ ತುಂಬ ಏನಂತಾರೆ ಅದನ್ನು ಸ್ವಾಭಿಮಾನ ಬಡವರು ನಾವು ಬರೀ ಬಡವರಲ್ಲ ನಾವು ಸ್ವಾಭಿಮಾನ ಬಡವರು ಸತ್ಯ ಸ್ವಾಭಿಮಾನ ಬಡವರು ನಮ್ಮಮ್ಮ ನಮಗೆ ಕಲಿಸಿದ ಸ್ವಾಭಿಮಾನ 4 ರೂಪಾಯಿ ಬೆಳಗ್ಗೆ ನಮ್ಮಪ್ಪ ದುಡಿಬೇಕು ರಾತ್ರಿ 7 ಗಂಟೆ ಕೆಲಸ ಆಗ್ತಾ ಇತ್ತು 4 ರೂಪಾಯಿ ಸಂಪಾದನೆ ಮಾಡಿದ್ರು ಅದರಲ್ಲೇ ಊಟ ಮಾಡಬೇಕು ಆದರೆ ಒಂದು ತೂಟ ಮಾಡಿದ್ರು ಆಚೆ ಕಡೆ 4 ತೂಟ ಮಾಡಿದೆ ತುಂಬ ಖುಷಿಯಾಗಿದ್ದೀವಿ ಚೆನ್ನಾಗಿದ್ದೀವಿ ನಮಗೆ ಏನು ಇಲ್ಲ ಅಂತ ತೋರಿಸ್ಕೋಬೇಕು ಹಂಗಿರಬೇಕು ಅದೇ ಥರ ನಡ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದು ನನ್ನ ತಾಯಿ ಸೊ ಬೇರೆಯವ್ರ ಮೇಲೆ ಹಬ್ಬ ಮಾಡಿದಾಗ ನಾವು ಖುಷಿ ಪಡ್ತಾ ಇದ್ರಿ ಬೇರೆಯವ್ರ ಮನೆಯಲ್ಲಿ ಮದುವೆ ಮಾಡಿದಾಗ ನಾವು ಖುಷಿ ಪಡ್ತಾರೆ ಬೇರೆಯವ್ರ ಮದುವೆಯಲ್ಲಿ ಒಂದು ವಿಜೃಂಭಣೆ ಏನೋ ಒಂದು ಸಂತೋಷ ಕಾಲದಾಗ ನಾವು ಖುಷಿ ಪಡ್ತಾ ಇದ್ರಿ ಇನ್ನೊಬ್ರು ಯಾರು ಹೊಸ ಬಟ್ಟೆ ಹಾಕೊಂಡು ನಾವು ಖುಷಿ ಪಡ್ತಾ ಇದ್ರಿ ಇನ್ನೊಬ್ರು ಯಾರು ಜಾತ್ರೆಗೆ ಹೋದ್ರೆ ನಾವು ಅವ್ರೋಡು ಖುಷಿ ಪಡ್ತಾರೆ ಆದರೆ ನಾವು ಹೋಗ್ಬೇಕು ಅಂತ ಯಾವತ್ತು ಅನ್ಕೊಳ್ಳೇ ಇಲ್ಲ ಯಾಕೆಂದರೆ ನಮ್ಮ ಮನೆ ಪರಿಸ್ಥಿತಿ ನಮ್ಗೆ ಗೊತ್ತು ಖುಷಿ ಪಡೋದ್ರಲ್ಲಿ ಸಿಗೋ ಸುಖ ಬೇರೆ ಯಾವುದ್ರಲ್ಲಿಲ್ಲ ಸೊ ಈ ಥರ ಬೆಳೆದಂಥ ನಾವು ಯಾವುದೇ ಕಾರಣಕ್ಕೂ ನಾವು ಈ ಒಂದು ಕ್ರೀಡೆಯಲ್ಲಿ ನಮ್ಮ ಚಿಕ್ಕಪ್ಪ ಅಂಜೆ ಅಶ್ವತ್ ಆಗ್ಬೋದು ಆಕ್ರ ಸೋಮಶೇಖರಾಗ್ಬೋದು ಅವ್ರನ್ನ ತೊಡಗಿಸ್ಕೊಂಡಾಗ ಸೊ ನಮ್ಮ ಅಣ್ಣ ಅವ್ರನ್ನ ಫಾಲೋ ಮಾಡ್ತಾರೆ ಅವರು ರಾಷ್ಟ್ರೀಯ ಅದೇ ಬಾಡಿ ಬಿಲ್ಡಿಂಗ್ ಆಗ್ತಾರೆ ಅಥ್ಲೆಟಿಕ್ಸ್ ಆಗ್ತಾರೆ ವೆಯ್ಟ್ ಲಿಫ್ಟರ್ ಆಗ್ತಾರೆ ಸೊ ಅವ್ರನ್ನೊಬ್ರು ನಾನು ಹೋಗ್ತೀನಿ ನಾನು ಇವತ್ತು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರು ನನ್ನ ತಂಗಿ ಯೋಗ ಚಾಂಪಿಯನ್ ಆಲ್ ಇಂಡಿಯಾ ಯೋಗ ಚಾಂಪಿಯನ್ ಎ ವಿ ಚಂದ್ರಕಲಾ ಅಂತ ಇವತ್ತು ಯಲಹಂಕದಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಟೀಚರ್ ಆಗಿದ್ದಾರೆ ನನ್ನ ತಮ್ಮ ಹರೀಶ್ ಅಂತ ರಾಷ್ಟ್ರೀಯ ಕ್ರೀಡಾಪಟು ಇವತ್ತು ನಾವೇನಾದರೂ ಊಟ ಮಾಡ್ತಾ ಇದೀವಿ ಅಂದರೆ ಎಂಟೇರು ಕೂಡಿ ನಮ್ಮ ಫ್ಯಾಮಿಲಿ ಸ್ಪೋರ್ಟ್ಸ್ ಫ್ಯಾಮಿಲಿ ಇದಾದ ನಂತರ ನಾವು ಸಿನಿಮಾಗೆ ಬಂದಿದ್ವಿ ಸಿನಿಮಾ ಕ್ಷೇತ್ರಕ್ಕೆ ಬಂದಿದ್ದು ಸೊ ಕ್ರೀಡೆಯಲ್ಲಿ ನಮ್ಮನ್ನು ತೊಡಗಿಸ್ಕೊಂಡು ನಮ್ಮ ಮನೇಲಿ ಎಲ್ಲ ರಾಷ್ಟ್ರೀಯ ಪ್ರಶಸ್ತಿ ವಿಜೇತರೆ ಸೊ ನಾನೊಬ್ಬ ಮಾತ್ರ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೀನಿ ಬಡತನ ಅನ್ನೋದು ಇರಬೇಕು ಕಷ್ಟ ಅನ್ನೋದು ಎಲ್ಲರೂ ಫೇಸ್ ಮಾಡಬೇಕು ಈ ಬಡತನ ಜೊತೆಗೆ ನಾವು ತುಂಬ ಕಷ್ಟ ನಾವು ಅನುಭವಿಸಿದಾಗ ಏನಾಗುತ್ತೆ ಮುಂದಕ್ಕೇನಾದರೂ ಸಾಧನೆ ಮಾಡಬೇಕು ಅನ್ನೋ ಛಲ ಬರ್ತದೆ ಸ್ಪಾರ್ಕ್ ಹುಟ್ಟುತ್ತದೆ ಫಸ್ಟ್ ಬ್ಯಾಸ್ಕೆಟ್ಬಾಲ್ ಆಡ್ತಾ ಇದೆ ಬ್ಯಾಸ್ಕೆಟ್ಬಾಲ್ ಸ್ನೇಹಿತರೆ ಬರೀ 5-6 ವರ್ಷ ಬೆಂಗಳೂರಿಗೆ ಬರೋದು ಸೋಲೋದು ಮನೆಗೆ ಹೋಗೋದು ಬರೋದು ಸೋಲೋದು ಮನೆಗೆ ಹೋಗೋದು 5 ವರ್ಷ ಬರೀ ಸೋಲೋದೆ ಎಲ್ಲರೂ ರೇಕ್ಸವ್ರು ಏನು ಏನು ಮಾಡ್ತೀರಾ ಏನು ಸಾಧನೆ ಮಾಡಿ ಯಾಕೆ ಆಡಬೇಕು ಸ್ಪೋರ್ಟ್ಸು ಏನಕ್ಕೆ ಮಾಡಬೇಕು ಏನಕ್ಕೆ ಮಾಡಬೇಕು ಸ್ಪೋರ್ಟ್ಸ್ ಅಂತ ರೇಕ್ಸವ್ರು ಸೊ ಬ್ಯಾಸ್ಕೆಟ್ಬಾಲ್ ಆಡಬೇಕಾದ್ರೆ ಕೊನೆಗೆ ಒಂದು ದಿವಸ ರಾಜ್ಯ ತಂಡಕ್ಕೆ ಕ್ಯಾಪ್ಟನ್ ಆಗ್ತೀನಿ ಸೌತ್ ಝೋನ್ ತಂಡಕ್ಕೆ ಕ್ಯಾಪ್ಟನ್ ಆಗ್ತೀನಿ ತದನಂತರ ಸೀನಿಯರ್ಸ್ ವಿಭಾಗಕ್ಕೆ ಬಂದಾಗ ನನ್ನ ಹೈಟ್ ಸಾಲದು ಅಂತ ಕೆಲವೊಂದು ರಾಜಕೀಯ ಒತ್ತಡದಿಂದ ನನಗೆ ಚಾನ್ಸ್ ಕೊಡೋಲ್ಲ ತುಂಬ ಬೇಜಾರಾಗಿ ನನ್ನ ಅಮ್ಮ ಹತ್ರ ಬಂದು ಹೇಳ್ಕೊತೀನಿ ಅಮ್ಮ ನನಗೆ ಈ ಚಾನ್ಸ್ ಕೊಡಲಿಲ್ಲ ನಾನು ಏನು ಮಾಡೋದು ಅಂದಾಗ ನಮ್ಮಮ್ಮ ಹೇಳ್ತಾರೆ ಗ್ರೂಪ್ ಗೇಮ್ ಬೇಡಪ್ಪ ಯಾವುದೋ ಇಂಡಿವಿಜುವಲ್ ಮಾಡು ಇಂಡಿವಿಜುವಲ್ ಏನು ಮಾಡೋದು ಕುಸ್ತಿ ಮಾಡು ವೆಯ್ಟ್ ಲಿಫ್ಟಿಂಗ್ ಮಾಡು ಕಬಡ್ಡಿ ಮಾಡು ಬೇರೆ ಯಾವುದನ್ನ ಒಂದು ಒಳ್ಳೆಯ ಕ್ರೀಡೆಯನ್ನು ಆಯ್ಕೆ ಮಾಡ್ಕೊಂಡಾಗ ಕುಸ್ತಿಗೆ ಹೋಗ್ತೀನಿ ಅಂದರೆ ನಮ್ಮ ಮನೆ ಮುಂದಿನ ಗರಡಿ ಮನೆ ಇರ್ತದೆ ಅಲ್ಲಿ ಕುಸ್ತಿ ಮಾಡ್ತೀನಿ ರಾಜ್ಯ ರಾಷ್ಟ್ರ ಭಾಗವಹಿಸ್ತೀನಿ ಆದರೆ ಕುಸ್ತಿ ನನಗೆ ಯಾಕೆ ಇಷ್ಟ ಆಗಲಿ ಯಾಕಂದರೆ ಎಲ್ಲ ಮುಖಾಮುಖಿ ಎಲ್ಲ ಹೊಡೆದೋಗ್ತದೆ ಬ್ಲಡ್ ಗಂಟಲಾಗಿ ಎಲ್ಲ ಹಿಂಸೆ ಆಗ್ತದೆ ಸೊ ಅದನ್ನು ಬಿಟ್ಟು ವೆಯ್ಟ್ ಲಿಫ್ಟಿಂಗ್ ಬಂದೆ ವೆಯ್ಟ್ ಲಿಫ್ಟಿಂಗಲ್ಲಿ ಯೂನಿವರ್ಸಿಟಿ ಚಾಂಪಿಯನ್ ಅದೇ ಅದಾದ ನಂತರ ಬಾಡಿ ಬಿಲ್ಡಿಂಗ್ನ ನಾನು ಆಯ್ಕೆ ಮಾಡಿಕೊಂಡೆ ಆದರೆ ಸ್ನೇಹಿತರೆ ನೀವು ನಂಬಲೇಬೇಕು ನನಗೆ ಇಲ್ಲಿವರೆಗೂ ಬಾಡಿ ಬಿಲ್ಡಿಂಗಲ್ಲಿ ಯಾರೂ ಕೋಚ್ ಇಲ್ಲ ನನಗೆ ಈ ಥರ ಮಾಡು ಅಂತ ಯಾರು ಹೇಳ್ಕೊಟ್ಟಿಲ್ಲ ಇದನ್ನೇ ಮಾಡು ಅಂತ ನಾನು ಯಾರು ಹೇಳಿಲ್ಲ ನಾನು ನೋಡಿ ಆಯ್ಕೆ ಮಾಡಿಕೊಂಡಂಥ ಇಷ್ಟಪಟ್ಟಂಥ ಒಂದು ಕ್ರೀಡೆ ಅಂದರೆ ಬಾಡಿ ಬಿಲ್ಡಿಂಗ್ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬಾಡಿ ಬಿಲ್ಡಿಂಗ್ ಅಂದರೆ ಗೊತ್ತಿಲ್ಲ ಯಾವುದೋ ಬಾಡಿ ಬಿಲ್ಡಿಂಗ್ ಅಂತ ಅದೇನೋ ದೇಹ ದಾಟಿ ತೋರಿಸದಂತೆ ಏನು ಅಂತ ರೇಗಿಸ್ತಾರೋ ನನಗೂ ಗೊತ್ತಿರಲಿಲ್ಲ ನಾನು ಇಂಟರ್ನ್ಯಾಷನಲ್ ಹೋಗಿ ಬಂದ ಮೇಲೇ ಇಡೀ ರಾಜ್ಯಕ್ಕೆ ಗೊತ್ತಾಯಿತು ದೇಶಕ್ಕೆ ಗೊತ್ತಾಯಿತು ಇದೊಂದು ಕ್ರೀಡೆ ಅಂತ ಕ್ರೀಡೆ ಅಂತ ಅದಕ್ಕೊಂದು ಬೆಲೆ ಇದೆ ಅಂತ ಬೆಲೆ ಇದೆ ಅಂತ ಮತ್ತೊಮ್ಮೆ ನಾನು ನಿಮ್ಮ ಹತ್ರ ಘಂಟಾಘೋಷವಾಗಿ ಹೇಳ್ತೀನಿ ಸ್ನೇಹಿತರೆ ರಾಜ್ಯದಲ್ಲಿ ಏನಾದರೂ ಬಾಡಿ ಬಿಲ್ಡಿಂಗ್ ಪಾಪ್ಯುಲರ್ ಆಗಿದೆ ಮನೆ ಮಾತಾಗಿದೆ ಇನ್ನೂ ಪ್ರಚಾರದಲ್ಲಿದೆ ಅಂದರೆ ಅದಕ್ಕೆ ನಾನು ಪಟ್ಟಂಥ ಶ್ರಮ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಕಾರಣ ಇಷ್ಟೇ ಸ್ನೇಹಿತರೆ ಬಾಡಿ ಬಿಲ್ಡಿಂಗ್ ಅನ್ನೋ ಕ್ರೀಡೆಯನ್ನು ನಾನು ಗೆಲ್ತಾ ಇದ್ದೆ ಮಿಸ್ಟರ್ ಕರ್ನಾಟಕ ಅಂದರೆ ಕರ್ನಾಟಕ ಶ್ರೇಷ್ಠ ಅನ್ನೋ ಪ್ರಶಸ್ತಿನ ಗೆಲ್ತಾ ಇದ್ದೆ ಎಲ್ಲರೂ ಸಂಭ್ರಮ ಆಚರಣೆ ಮಾಡ್ತಾಯಿದ್ರು ನಾನು ಅಲ್ಲಿ ಇರ್ತಾರೆ ಸ್ನೇಹಿತರೆ ಹಂಗೆ ಓಡೋಗ್ಬಿಡ್ತಾ ಇದೆ ಪ್ರಸತ್ರ ಹೋಗ್ತಾ ಇದೆ ಸರ್ ನಾನು ಗೆದ್ದಿದ್ದೀನಿ ಫೋಟೋ ಹಾಕಿ ಸರ್ ಅಂತ ಕೊಡ್ತಾ ಇದ್ದೆ ಸ್ನೇಹಿತರೆ ನೀವು ನಂಬಲೇಬೇಕು
ಸತ್ಯದ ಮಾತು ಹೇಳ್ತೀನಿ. 10 ವರ್ಷ ಡೆಕನ್ ಹೆರಾಲ್ಡು, ಟೈಮ್ಸ್ ಆಫ್ ಇಂಡಿಯಾ, ದಿ ಹಿಂದೂ, ಇನ್ನು ಈ ಥರ ಇಂಗ್ಲೀಷ್ ಪೇಪರ್ಗೆ ಕೊಡ್ತಾ ಇದ್ದೆ, ಎಲ್ಲ ಪೇಪರ್ಗೂ ಕೊಡ್ತಾ ಇದ್ದೆ ಸ್ನೇಹಿತರೆ. 10 ವರ್ಷ ಕೊಟ್ಟೆ, ಯಾವ ಪೇಪರಲ್ಲೂ ಹಾಕಲಿಲ್ಲ ಸ್ನೇಹಿತರೆ. ಕನ್ನಡ ಪೇಪರಲ್ಲಿ ಉದಯವಾಣಿ, ಕನ್ನಡಪ್ರಭ ಇವರೆಲ್ಲ ಹಾಕಿ ಸಪೋರ್ಟ್ ಮಾಡ್ತಾಯಿದ್ರು. ಆದರೆ ಅವರೆಲ್ಲ ಒಂದೇ ಕ್ವಶನ್ ಮಾಡ್ತಾಯಿದ್ರು, ಏನಕ್ಕೆ ಇಷ್ಟು ತಂದು ಕೊಡ್ತೀಯಾ, ಯಾಕೆ ಇಷ್ಟು ತಂದು ಕೊಡ್ತೀಯಾ, ನಾವ್ಯಾರು ಹಾಕಲ್ಲ ಯಾಕೆ ಅಂತಿದ್ರು. ನಾನು ಒಂದೇ ಮಾತಾಡಿದೆ, ಸರ್ ನೀವು ಆಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಸರ್, ನಮ್ಮದು ಪೂರ್ ಒಂದು ಒಂಥರ ಪೂರ್ ಗೇಮ್, ಬಡತನ ಬಡತನ ರೇಖೆ ಕೆಳಗಿಂದ ಇರೋ ಗೇಮ್ ನಮ್ಮ. ಆದರೆ ತುಂಬ ಕಷ್ಟಪಟ್ಟು ಶ್ರಮಪಟ್ಟು ಮಾಡಿರ್ತೀವಿ. ನಿಮ್ಮ ಪತ್ರಿಕೆಯಲ್ಲಿ ಒಂದಲ್ಲ ಒಂದ್ಸರಿ ನೀವು ಹಾಕಲೇಬೇಕು ಅಂತ ಹಠ ಮಾಡಿಕೊಂಡು, ಪ್ರತಿ ಸತಿ ಗೆದ್ದಾಗ 100 ಗೋಲ್ಡ್ ಮೆಡಲ್ ಗೆದ್ದಾಗ ನಾನೇ ಹೋಗ್ತಾ ಇದ್ದೆ ಪ್ರೆಸ್ಗೆ. ಪ್ರೆಸ್ಸವ್ರು ಯಾವತ್ತೂ ನೋಡ್ಕೊಂಬಂದಿಲ್ಲ, ಬರೋಕೆ ರೂಲ್ಸ್ ಬರಬೇಕಾದ ರೂಲ್ಸ್ ಇಲ್ಲ, ನಾನೇ ಹೋಗ್ತಾ ಇದ್ದೆ. ನಾನೇ ಹೋಗಿ ಪ್ರತಿ ಆಫೀಸ್ಗೆ ಹೋಗಿ ನಾನೇ ಕೊಟ್ಬಿಟ್ಟು ಮನೆಗೆ ಬರ್ತಾಯಿದ್ದೆ, ರಾತ್ರಿ 2 ಗಂಟೆ ಮನೆಗಾಗೋದು. ಸ್ನೇಹಿತರೆ ಒಂದು ದಿವಸ ಅವ್ರಿಗೆ ಬೇಜಾರಾಗಿ ಅವ್ರಿಗೆ ಖುಷಿ ಪಂದು ನೊಂದು ನನ್ನ ಕರೆಸಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ 1/2 ಪೇಜ್ ಆರ್ಟಿಕಲ್ ಹಾಕ್ತಾರೆ, ಡೆಕನ್ ನಡೆಯಲ್ಲಿ 1/2 ಪೇಜ್ ಆರ್ಟಿಕಲ್ ಹಾಕ್ತಾರೆ, ಹಿಂದೂಲು 1/2 ಪೇಜ್ ಆರ್ಟಿಕಲ್ ಹಾಕ್ತಾರೆ, ರಾಜ್ಯದಲ್ಲಿ ಫುಲ್ಲು ಗೊತ್ತಾಗುತ್ತೆ ಬಾಡಿ ಬಿಲ್ಡಿಂಗ್ ಆಕ್ಟಿವ್ ಆಗಿದೆ ಅಂತ. ರಾತ್ರಿ 12 ಗಂಟೆಗೆ ಕಾಂಪಿಟೇಷನ್ ಮುಗಿತದೆ, ಬೆಳಿಗ್ಗೆ ಪೇಪರ್ ಬಂದಿತ್ತು. ಹೆಂಗೆ ಬರ್ತದೆ ಪೇಪರ್, ಅಲ್ಲಿಯಾರು ಪ್ರೆಸ್ ಯಾರು ಬಂದಿಲ್ಲ, ಎಲ್ಲರೂ ಮನೆಗೆ ಮಲ್ಕೋತಾರೆ. ನಾನು ಪ್ರೆಸ್ಗೆ ಹೋಗ್ತಾ ಇದ್ದೆ ಬಾಡಿ ಬಿಲ್ಡಿಂಗ್ ಸ್ನೇಹಿತರೆ. 10 ವರ್ಷ 1989-90 2017 ತನಕ ಸತತವಾಗಿ ಕ್ರೀಡಾ ಕ್ಷೇತ್ರವನ್ನು ಆಳದಂಥ ಏಕೈಕ ವ್ಯಕ್ತಿ ನಾನೇ. ನೀ ಯಾವುದೇ ಪೇಪರ್ ತೆಗಿಬೋದು, ಯಾವುದೇ ತೆಗಿಬೋದು, ರವಿ ಎ ವಿ ರವಿ ಸೊಂದಿ ಕಾಂಪಿಟೇಷನ್ ಆದರೂ ಗೆಲ್ತಾ ಇದ್ದೆ, ಸ್ಟೇಜ್ ಕಾಂಪಿಟೇಷನ್ ಆದರೂ ಗೆಲ್ತಾ ಇದ್ದೆ, ರಾಜ್ಯ ಪ್ರಶಸ್ತಿ ಆದರೂ ಗೆಲ್ತಾ ಇದ್ದೆ, ಡಿಸ್ಟಿಕ್ ಪ್ರಶಸ್ತಿ ಆದರೂ ಗೆಲ್ತಾ ಇದ್ದೆ, ರಾಷ್ಟ್ರೀಯ ಪ್ರಶಸ್ತಿ ಆದರೂ ಗೆಲ್ತಾ ಇದ್ದೆ. 10 ವರ್ಷ ಬಿಡದೆ ಚಾಂಪಿಯನ್ನ ಚಾಂಪಿಯನ್ ಆಗಿ ಮೆರೆದೆ. ಆದರೆ ಆವತ್ತು ಯಾವುದು ಟಿ ವಿ ಇರಲಿಲ್ಲ, ಯೂಟ್ಯೂಬ್ ಇರಲಿಲ್ಲ, ಕ್ಯಾಮ್ರಾ ಇರಲಿಲ್ಲ, ಏನೂ ಇರಲಿಲ್ಲ ಸ್ನೇಹಿತರೆ. ಹಂಗಾಗಿ ಬಾಡಿ ಬಿಲ್ಡಿಂಗು ಒಂದು ಪ್ರಚಾರ ಕ್ಷೇತ್ರಕ್ಕೆ ಬಂತು. ಪ್ರತಿ ಪೇಪರಲ್ಲಿ ಆಕ್ಸಿ ಮಾಡ್ತಾಯಿದೆ ಸ್ನೇಹಿತರೆ. ಇವತ್ತು ಏನಾದರೂ ಬಾಡಿ ಬಿಲ್ಡಿಂಗ್ ಹೆಸರು ಬಂದಿದೆ, ಸಾಧನೆ ಆಗಿದೆ ಅಂದರೆ ಅದಕ್ಕೆ ಪ್ರಿಂಟ್ ಮೀಡಿಯಾದವ್ರ ಕಾರಣ ಸ್ನೇಹಿತರೆ. ಅವತ್ತು ನನಗೆ ತೋರಿಸಿದ ಪ್ರೀತಿ ಆಗ್ಬೋದು, ಕನ್ನಡಪ್ರಭ ಆಗ್ಬೋದು, ಡೆಕನ್ ಆಗ್ಬೋದು, ಇಂಡಿಯನ್ ಎಕ್ಸ್ಪ್ರೆಸ್ ಆಗ್ಬೋದು, ಉದಯವಾಣಿಯವರಾಗ್ಬೋದು, ಈ ಸಂಜೆ ಆಗ್ಬೋದು, ಸಂಜೆವಾಣಿಯವರಾಗ್ಬೋದು, ಎಲ್ಲರೂ ಮುಕ್ಕುಪುಟದಲ್ಲಿ ಆಗ್ತಾಯಿದ್ರು. ಅವ್ರಿಗೆ ನಾನು ಇಲ್ಲಿ ನಾನು ಋಣಿಯಾಗಿದ್ದೀನಿ. ಅವತ್ತು ಟಿ ವಿ ಇದ್ದಿದ್ರೆ ನಾನು ಇವತ್ತು ವರ್ಲ್ಡ್ ಚಾಂಪಿಯನ್ ಆಗ್ಬಿಡ್ತೇನೆ ಸ್ನೇಹಿತರೆ. ಅವತ್ತು ನನಗೆ ಯಾರು ಸ್ಪಾನ್ಸರ್ ಸಿಗಲಿಲ್ಲ. ಆ ಪೇಪರ್ಲಿ ಇದ್ದಿದ್ದು ನೋಡಿಕೊಂಡೇ ಆ ಒಂದು ಸ್ಫೂರ್ತಿ ತೊಗೊಂಡು ನಾನು ಇವತ್ತು ಇಷ್ಟೆಲ್ಲ ಸಾಧನೆ ಮಾಡ್ತೇನೆ ಸ್ನೇಹಿತರೆ. ಇವತ್ತು ಮೀಡಿಯಾ ಮಾತು ಎಲ್ಲರ ಕೈಲಿ ಮೊಬೈಲ್ ಇದೆ, ನಾವೇನು ಅದೃಷ್ಟರು ಅವಾಗ ಏನೂ ಇಲ್ಲ. ಬಟ್ ಆದರೂ ನನಗೆ ತುಂಬ ಖುಷಿ ಇದೆ, ಇಂಗ್ಲೀಷ್ ಪೇಪರ್ ನನ್ನ ಆರ್ಟಿಕಲ್ ಬಂದಿದೆ ಸ್ನೇಹಿತರೆ, ಅದೇ ನನ್ನ ಖುಷಿ ನನಗೆ. ಇವತ್ತು ಏನೆಲ್ಲ ಸಾಧನೆ ಆಗಿದ್ದಾರೆ, ಬಿಕಾಸ್ ಎಲ್ಲರ ಆಶೀರ್ವಾದ, ಎಲ್ಲ ಮೀಡಿಯಾ ಆಗ್ಬೋದು, ಪ್ರಿಂಟ್ ಮೀಡಿಯಾ ಆಗ್ಬೋದು, ಆಮೇಲೆ ಬಂದಂಥ ಮಾಧ್ಯಮ ಎಲ್ಲರೂ ನನಗೆ ಸಹಾಯ ಮಾಡಿದ್ದಾರೆ, ನಮ್ಮ ಬಾಡಿ ಬಿಲ್ಡಿಂಗ್ ಕ್ಷೇತ್ರಕ್ಕೆ ಸಹಾಯ ಮಾಡಿದ್ದಾರೆ. ಬಾಡಿ ಬಿಲ್ಡಿಂಗ್ ಇವತ್ತು ಒಂದು ಮಟ್ಟಕ್ಕೆ ತೊಗೊಂಡೋಗಿ ನಮ್ಮ ಮಾಧ್ಯಮದವ್ರು ನಿಲ್ಲಿಸಿದ್ದಾರೆ, ಅವ್ರಿಗೆ ನಾನು ಶರಣು ಹೇಳ್ತಾ ಇದ್ದೆ. ಅಂದರೆ ಬಾಡಿ ಬಿಲ್ಡಿಂಗ್ ಒಂದು ಸ್ಪೋರ್ಟ್, ಅದು ಒಂದು ಗೇಮ್, ಅದು ಬರೀ ಇದಲ್ಲ, ತನ್ನ ತಾನು ಮಾಡ್ಕೊಂಡಿದ್ದೆ. ಬಾಡಿ ಬಿಲ್ಡಿಂಗಲ್ಲಿ ಮಿಸ್ಟರ್ ವರ್ಲ್ಡ್ ಚಾಂಪಿಯನ್ಶಿಪ್ ಇದೆ, ಮಿಸ್ಟರ್ ಒಲಂಪಿಯ ಇದೆ, ಮಿಸ್ಟರ್ ಏಷ್ಯಾ ಇದೆ, ಎಲ್ಲ ಇದು. ಇದು ಒಲಂಪಿಕ್ ಗೇಮ್ ಇದು, ಆದರೆ ಒಲಂಪಿಕಲ್ಲಿ ಯಾಕೆ ನಮ್ಮದು ಸೇರಿಸ್ತಾ ಇಲ್ಲ, ನಮ್ಮದು 10 ಅಸೋಸಿಯೇಷನ್ ಇದೆ. ಸೊ ಅಸೋಸಿಯೇಷನ್ ಇರೋದು ನಮ್ಮದು ಸ್ವಲ್ಪ ಯಾವುದು ಒಂದು ಒಗ್ಗಟ್ಟಾಗಲ್ಲ. ಹಂಗಾಗಿ ಬಾಡಿ ಬಿಲ್ಡಿಂಗ್ ಅನ್ನೋದು ಇನ್ನೂ ಇವತ್ತು ಒಲಂಪಿಕ್ ಗೇಮ್ ಆಗಲಿಲ್ಲ. ಫೈಟ್ ಮಾಡ್ತಾನೆ ಇದ್ದರೆ ಫೈಟ್ ಮಾಡ್ತಾಯಿದೆ, ಒಲಂಪಿಕ್ ಆದರೆ ನಮಗೂ ಒಂದು ರೆಕಗ್ನೈಸೇಷನ್ ಸಿಗುತ್ತೆ, ನಮ್ಮ ಎಲ್ಲ ಕ್ರೀಡೆಗೆ ಒಂದು ಸ್ಫೂರ್ತಿ ಬರ್ತದೆ, ಹೊಸ ಹೊಸ ಕ್ರೀಡಾಪಟುಗಳು ಬರ್ತಾರೆ, ಹೊಸ ಯುವ ಪೀಳಿಗೆ ಬರ್ತಾರೆ, ಅವರೆಲ್ಲರೂ ಒಂದು ಒಳ್ಳೆ ಸಾಧನೆ ಮಾಡೋಕ್ಕೆ ಒಂದು ವೇದಿಕೆ ಆಗ್ತದೆ. ಸೊ ನಾನು ಕಾಯ್ತಾ ಇದ್ದೀನಿ, ನಾವು ಒಂದು ಪ್ರಯತ್ನ ಪಡ್ತಾನೆ ಇದ್ದೀವಿ ಒಲಂಪಿಕ್ ಗೇಮ್ಗೆ ಹಿಂಗಾರು ಮಾಡಿ ಬಾಡಿ ಬಿಲ್ಡಿಂಗ್ ಸೇರಿಸಬೇಕು ಅಂತ. ಎಲ್ಲ ಕ್ರೀಡೆಗಿನ್ನ ತುಂಬ ಕಷ್ಟಪಟ್ಟು ಮಾಡೋ ಐರನ್ ಗೇಮ್ ಅಂದರೆ ಬಾಡಿ ಬಿಲ್ಡಿಂಗ್ ಅಂದರೆ ತುಂಬ ಕಷ್ಟ, ತುಂಬ ಕಷ್ಟ ಮಾಡಬೇಕು. ಅದಕ್ಕೊಂದು ಡಯಟ್ ಇದೆ, ಅದಕ್ಕೊಂದು ಪ್ಲಾನಿಂಗ್ ಇದೆ. ಸತತವಾಗಿ 6, 7, 8 ಗಂಟೆ ನಾನು ಡೈಲಿ 10 ಅವರ್ ಎಕ್ಸಸೈಸ್ ಮಾಡ್ತಾಯಿದ್ದೆ, ಬೆಳಗ್ಗೆ ಸಾಯಂಕಾಲ, ಬೆಳಗ್ಗೆ 5 ಅವರ್, ಸಾಯಂಕಾಲ 5 ಅವರ್. ಅಯ್ಯೋ, 24 ಗಂಟೆ 10 ಅವರ್ ವರ್ಕೌಟೆ? ನನ್ನ ಎಷ್ಟೋ ಜನ ಕೋಲಾರದಲ್ಲಿ ಲೂಸ್ ಆಗಿಬಿಟ್ಟಿದ್ದೇನೆ, ತಲೆ ಕೆಟ್ಟೋಗಿದೆ ಅಂತ ರೇಖಿಸೋರು ಸ್ನೇಹಿತರೆ. ಆ ಲೂಸು ಆ ತಲೆ ಕೆಟ್ಟವನು ಇವತ್ತು ಇದೆಲ್ಲ ಸಾಧನೆ ಮಾಡ್ಕೊಂಡು ಬಂದಿದ್ದೀನಿ, ಅದಕ್ಕೆ ನೀವೇ ಸಾಕ್ಷಿ, ನಾನು ಸಾಕ್ಷಿ. ಬಟ್ ನೀವು ಬಾಡಿ ಬಿಲ್ಡಿಂಗ್ ಮಾಡಿದ್ದು ಕೋಲಾರ ಜಿಮ್ಮಲ್ಲಿ? ಕೋಲಾರದಲ್ಲಿ, ಎಲ್ಲ ಕೋಲಾರದಲ್ಲಿ. ಸೊ ಈ ಕಲ್ಲಿನ ದೇಹ ಸೃಷ್ಟಿಯಾಗಿದ್ದು ಅಲ್ಲಿ ಕೋಲಾರದಲ್ಲಿ. ನೀವೆಲ್ಲರೂ ಕ್ವಶನ್ ಮಾಡ್ತೀರಾ, ಸ್ಪೋರ್ಟ್ಸ್ ಯಾಕೆ ಮಾಡಬೇಕು, ಕ್ರೀಡೆಯಿಂದ ಏನು ಉಪಯೋಗ ಇದೆ, ಯಾಕೆ ಎಕ್ಸಸೈಸ್ ಮಾಡಬೇಕು, ಅದು ಯಾಕೆ ನಾವು ಅಥ್ಲೆಟಿಕ್ಸ್ ಮಾಡಬೇಕು, ಯಾಕೆ ಕ್ರಿಕೆಟ್ ಮಾಡಬೇಕು, ಫುಟ್ಬಾಲ್ ಮಾಡಬೇಕು, ವಾಲಿಬಾಲ್ ಯಾಕೆ ಮಾಡಬೇಕು, ಏನಿದ್ರೆ ಏನು ಪ್ರಯೋಜನ ಅಂತ ಕೇಳ್ತಾರೆ ಸ್ನೇಹಿತರೆ. ಅದಕ್ಕೆ ದಂತ ಕತೆ, ನಾನೇ ಸ್ನೇಹಿತರೆ. ಒಂದೊತ್ತು ಊಟಕ್ಕೂ ಕಷ್ಟ ಇತ್ತು, ಬರೀ 30-32 ತೊಗೊಂಡು ಪಾಸ್ ಮಾಡ್ತಾ ಇದ್ದೆ. ನನಗೆ ಇಂಗ್ಲೀಷ್ ಇವತ್ತು ಸರಿಯಾಗಿ ಬರಲ್ಲ, ಕನ್ನಡ ಮಾಧ್ಯಮ ಗೌರ್ಮೆಂಟ್ ಸ್ಕೂಲು. ನಾನು ಏನು ಮಾಡಲಿಲ್ಲ ಸ್ನೇಹಿತರೆ, ಕೇವಲ ಒಂದೇ ಒಂದು ಕ್ರೀಡೆನ ಆಯ್ಕೆ ಮಾಡಿಕೊಂಡೆ. ಆ ಕ್ರೀಡೆ ಇವತ್ತು ನಾನು ಎಲ್ಲಿ ತನಕ ತೊಗೊಂಡೋಗಿದೆ ಅಂದರೆ, ಕೋಲಾರದಿಂದ ಬೆಂಗಳೂರು ಬರೋಕ್ಕೆ ನಾನು ಕಾಸು ಇರ್ತಾ ಇರಲಿಲ್ಲ. ಅಂಥದ್ರಲ್ಲಿ ಇವತ್ತು ಇಡೀ ವಿಶ್ವನ 80 ದೇಶ ಸುತ್ತಿದ್ದೀನಿ, ಅಮೆರಿಕಕ್ಕೆ 18 ಸತಿ ಹೋಗಿದ್ದೀನಿ, ಸ್ವಿಟ್ಜರ್ಲೆಂಡು, ಜರ್ಮನಿ, ಆಸ್ಟ್ರೇಲಿಯಾ, ಸ್ಪೇನ್, ಇಟಲಿ, ಫಿಲಿಪೈನ್ಸ್, ಜಪಾನ್, 10 ಹಲವು ಅನೇಕ ದೇಶಗಳಲ್ಲಿ ನಡೆದಂಥ ವಿಶ್ವ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀನಿ. ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದ್ದೆ. ಅಂದ್ರೆ ಜಾಬ್ ಸಿಕ್ಕಿದ್ದು ಕೂಡ ಬಿಕಾಸ್ ಕ್ರೀಡೆಯಿಂದ? ಸ್ಪೋರ್ಟ್ಸ್ ಕೊಡೋದು ಕೆಲಸ ಸಿಕ್ತು. ಜೊತೆಗೆ ಇವತ್ತು ರಾಜ್ಯದಲ್ಲಿ ಮನೆ ಮಾತಾಗಿದ್ದೀನಿ. ಸ್ಪೋರ್ಟ್ಸ್ ಮಾಡೋದ್ರಿಂದ ಇನ್ನೊಂದು ಮುಖ್ಯವಾಗಿ ಏನಪ್ಪ ಅಂತಂದ್ರೆ, ಯುವಕರಲ್ಲಿ ಫಸ್ಟ್ ಒಂದು ಶ್ರದ್ಧೆ ಬರ್ತದೆ, ಶಿಸ್ತು ಬರ್ತದೆ, ಗುರುವನ್ನ ಪ್ರೀತಿ ಮಾಡೋಕ್ಕೆ ಒಂದು ವೇದಿಕೆ ಆಗ್ತದೆ, ತಂದೆ ತಾಯಿನ ಪ್ರೀತಿ ಮಾಡೋಕ್ಕೆ ಒಂದು ದಾರಿ ಆಗ್ತದೆ,
ಊರನ್ನ ಪ್ರೀತಿ ಮಾಡ್ತಾರೆ, ರಾಜ್ಯನ ಪ್ರೀತಿ ಮಾಡ್ತಾರೆ, ದೇಶದ ಪ್ರೀತಿ ಮಾಡ್ತಾರೆ. ಸ್ಪೋರ್ಟ್ಸಿಂದ ವೈಯಕ್ತಿಕವಾಗಿ ಒಂದು ಸ್ನೇಹ ಬೆಳೆಸ್ಕೋತಾರೆ. ಮುಖ್ಯವಾಗಿ ದುಶ್ಚಟಗಳು ಬಲಿಯಾಗಲ್ಲ, ಯಾವುದೇ ಕಾರಣಕ್ಕೂ ದುಶ್ಚಟನ ಕಲಿಯಲ್ಲ, ಕಲಿಯೋರು ಕೂಡ ಅವ್ರು ಹೇಳ್ಕೊಡ್ತಾರೆ. ಸೊ ಇವೆಲ್ಲ ಜೊತೆಗೆ ಇದೆಲ್ಲ ಒಂದು ಕಡೆ ಇಟ್ಬಿಟ್ರೆ ಸ್ನೇಹಿತರೆ ನೀವು ನಂಬಲೇಬೇಕು, ನಾನು ಇಲ್ಲಿ ತನಕ ಕೆಮ್ಮು, ನೆಗಡಿ, ಜ್ವರ, ಬಿ ಪಿ, ಶುಗರು, ಅದೇನು ಕೊಲೆಸ್ಟ್ರಾಲು, ಹಾರ್ಟ್ ಪೇಷಂಟ್ ಅಂತೆ, ಅದಂತೆ ಇದಂತೆ, ಪೈಲ್ಸ್ ಅಂತೆ, ಗೀಲ್ಸ್ ಅಂತೆ ಯಾರು ಮಾತಾಡ್ತಾ ಇದ್ದಾರೆ, ಇವೆಲ್ಲ ಇದಾವಾ, ಇವೆಲ್ಲ ಇದೆಯಾ ಭೂಮಿ ಮೇಲೆ, ಹಾಂ ಇವೆಲ್ಲ ಇದಾವಾ ಅಂತ ನೋಡ್ತಾ ಇರ್ತೀನಿ. ಅಂದರೆ ಏನಾದರೂ ಕೊಡಿ, ಎಣ್ಣೆ ಕೊಡ್ತೀರಾ, ಕಡಲೆಕಾಯಿ ಎಣ್ಣೆ ಎಣ್ಣೆ ಅಂದರೆ ಆ ಎಣ್ಣೆ ಅಲ್ಲ, ಚಿಕನ್ನು, ಮಟನ್ನು, ಫಿಶ್ಶು, ತರಕಾರಿ, ಫ್ರೂಟ್ಸು, ಏನಾದರೂ ಕೊಡಿ, ಏನಾದರೂ ಕೊಡಿ. ಅಮೆರಿಕಾಗೆ ಹೋದ್ರೂ ನಮಗೇನು ಬರೋಲ್ಲ, ಜರ್ಮನಿಗೆ ಹೋದ್ರೂ ಬರೋಲ್ಲ, ಏನು ಬರಲ್ಲ. ಇಲ್ಲಿ ತನಕ ಆಸ್ಪತ್ರೆ ಒಂದು ಇದೆಯಾ, ಡಾಕ್ಟರ್ ಅನ್ನೋರು ಇದಾರಾ, ಕಾಯಿಲೆ ಅಂತ ಇದೆಯಾ ಅಂತಲೇ ನನಗೆ ಗೊತ್ತಿಲ್ಲ ಸ್ನೇಹಿತರೆ, ನೀವು ನಂಬಲೇಬೇಕು. ಇದಕ್ಕೆ ನನ್ನ ಸ್ನೇಹಿತರು ಸಾಕ್ಷಿ, ನನ್ನ ಸುತ್ತಮುತ್ತ ಜನ ಸಾಕ್ಷಿ. ಆಸ್ಪತ್ರೆ ಕಾಲೇ ಇಟ್ಟಿಲ್ಲ ನೀವು ಟಿ ವಿಲಿ, ವೈದ್ಯಕೀಯ ಅದೇನು ಚಾನಲ್ಗಳನ್ನು ನೋಡೋದೇ ಇಲ್ಲ. ಡಾಕ್ಟ್ರು ಅಂದರೆ ನಮಸ್ಕಾರ ಡಾಕ್ಟ್ರೆ ಅಂತ ಅಷ್ಟೇ ಬಿಟ್ಟರೆ ಡಾಕ್ಟ್ರ್ ಏನು ಡಾಕ್ಟ್ರು, ಯಾವತ್ತೂ ಯಾವ ಡಾಕ್ಟ್ರು ಏನು ಕಾಯಿಲೆ ಅಂತ ನನಗೆ ಗೊತ್ತಿಲ್ಲ, ನಾನು ಹೋಗೋದೇ ಇಲ್ಲ. ಬಿಕಾಸ್ ಇವೆಲ್ಲ ನಾನು ಬಂದಿದ್ದು ಈ ಒಂದು ಕ್ರೀಡೆಯಿಂದ ನೋಡಿ ಸ್ನೇಹಿತರೆ. ಒಂದು ಕ್ರೀಡೆ ಮಾಡಿದಾಗ ಏನೆಲ್ಲ ಸಾಧನೆ ಮಾಡ್ತಾನೆ ನನಗೆ. ನಾನು ಇವತ್ತು ನನ್ನ ಜನ್ಮದಲ್ಲಿ ನನ್ನ ಜೀವನದಲ್ಲಿ ನೋ ಸ್ಮೋಕಿಂಗ್, ಡ್ರಿಂಕ್ಸ್ ಕುಡಿಯಲ್ಲ, ಎಲ್ಲರ ಜೊತೆ ಸೇರ್ತೀನಿ, ಆದರೆ ನಾನು ಮಾತ್ರ ಯಾವತ್ತೂ ತೊಗೊಳ್ಳಲ್ಲ, ತೊಗೊಂಡಿಲ್ಲ, ತೊಗೊಳ್ಬಾರ್ದು, ರೂಲ್ಸ್ ಇಲ್ಲ, ಆದರೆ ನಾನು ತೊಗೊಳ್ಳಲ್ಲ. ತೊಗೊಳ್ಳೋರು ಯಾರು ಕೆಟ್ಟವರಲ್ಲ, ಆದರೆ ಸ್ಪೋರ್ಟ್ಸಿಂದ ಇಷ್ಟೆಲ್ಲ ಸವಲತ್ತುಗಳನ್ನ ಪಡ್ಕೊಂಡಿದ್ದೀನಿ ಸ್ನೇಹಿತರೆ. ಈ ರವಿ ಜಿಮ್ ಅಂತ ಓಪನ್ ಮಾಡಿ ಇದು ಕೂಡ ಸ್ಪೋರ್ಟ್ಸಿಂದ ಬಂದಿದೆ. 32 ವರ್ಷ ಆಗಿದೆ ಸ್ನೇಹಿತರೆ, 180,000 ಜನ ವಿದ್ಯಾರ್ಥಿಗಳಿದ್ದಾರೆ. ಇಷ್ಟೆಲ್ಲ ಸಂಪಾದನೆ ಮಾಡಿ ಇವತ್ತು ಕೋಲಾರ ಹೆಸರು ಬಂದಿದೆ. ಕೋಲಾರ, ಇಡೀ ಕೋಲಾರ ಜನ ಐ ನಮ್ಮ ರವಿ ಅಂತಾರೆ. ಕರ್ನಾಟಕ ಜನ ಐ ನಮ್ಮ ರವಿ ಅಂತಾರೆ. ಇಂಡಿಯಾ ಜನ ಐ ಅಮರ ಇಂಡಿಯಾ ರವಿ ಅಂತಾರೆ. ಹಿಂದೆ ಬಚ್ಚಿಕೋತಿಯಾ, ನಿನ್ನಿಂದ ಯಾವ ಗತಿ ಬಂತು ನೋಡು, ನಮ್ಮ ನಂದಿನಿ ಅವನು ಕರ್ಕೊಂಡು ಹೋಗ್ಬಿಟ್ಟ. ಸೌತ್ ಇಂಡಿಯನ್ ಫಿಲಮಲ್ಲಿ ಆಕ್ಟ್ ಮಾಡಿದ್ದೀನಿ. ಬರೀ ಕನ್ನಡ ಅಲ್ಲ, ಸೌತ್ ಇಂಡಿಯಾದಲ್ಲಿ ತೆಲುಗು, ತಮಿಳು, ಕನ್ನಡ, ಮಲಯಾಳಿ ಆಕ್ಟ್ ಮಾಡಿದ್ದೀನಿ. ಸೌತ್ ಇಂಡಿಯನ್ ಎಲ್ಲ ಆಕ್ಟ್ರಿಗೂ ನಾನು ಕೋಚ್ ಮಾಡಿದ್ದೀನಿ. ಅಂದರೆ ಗುರುಸ್ಥಾನದಲ್ಲಿ ಕೂತಿದ್ದೀನಿ. IPS, IAS, ಡಾಕ್ಟ್ರು, ಇಂಜಿನಿಯರ್ ಯಾರೇ ಬಂದರು ಮಾಸ್ಟರ್ ನಮಸ್ಕಾರ ಅಂತ. ಬಿಕಾಸ್ ನಾನು ಕಲಿತಂಥ ವಿದ್ಯೆ ಸ್ಪೋರ್ಟ್ಸ್. ಈ ಸ್ಪೋರ್ಟ್ಸಿಂದ ತಂದೆ ತಾಯಿನ ಪ್ರೀತಿ ಮಾಡೋದು ಕಲಿತೀವಿ, ಅಕ್ಕ ತಂಗಿ ಪ್ರೀತಿ ಮಾಡೋದು ಕಲಿತೀವಿ, ಅಣ್ಣ ತಮ್ಮ ಪ್ರೀತಿ ಮಾಡೋದು ಕಲಿತೀವಿ, ಸ್ನೇಹಿತರನ್ನ ಇಟ್ಕೊಂಡು ಗೊತ್ತಾಗುತ್ತೆ. ನಮ್ಮ ಜೀವನ ಶೈಲಿಯಿಂದ ನಮ್ಮನ್ನೂ 4 ಜನ ಫಾಲೋ ಮಾಡ್ತಾರೆ. ಇಷ್ಟೆಲ್ಲ ಹೆಸರು, ಕೀರ್ತಿ, ಸಂಪಾದನೆ ಏನೆಲ್ಲ ಬಂದಿದೆಯಲ್ಲ, ಇವತ್ತು ಕಲಾ ಮಾಧ್ಯಮದ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ಕೂಡ ಈ ಒಂದು ಕ್ರೀಡೆ ಸ್ನೇಹಿತರೆ, ಕಲಾ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೋತೀವಿ ಸ್ನೇಹಿತರೆ. ನೀವು ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ, ಪೊಲೀಸ್ ಆಫೀಸರ್ ಆಗಿ, ಉತ್ತಮ ರಾಜಕಾರಣಿಯಾಗಿ ಏನು ಬೇಕಾದರೂ ಮಾಡಿ, ಜೊತೆಗೆ ಕ್ರೀಡಾ ಮನೋಭಾವನ ಅಳವಡಿಸ್ಕೊಳ್ಳಿ, ಕ್ರೀಡಾ ಭವನ ಪ್ರಚಾರ ಮಾಡಿ, ಕ್ರೀಡೆಗೆ ಪ್ರೋತ್ಸಾಹ ಕೊಡಿ, ಕ್ರೀಡಾಪಟುಗಳನ್ನ ಪ್ರೀತಿಸಿ. ಅವರು ದೇಶಕ್ಕೆ ಹೆಸರು ತರ್ತಾರೆ, ರಾಜ್ಯಕ್ಕೆ ಹೆಸರು ತರ್ತಾರೆ, ಅಪ್ಪ ಅಮ್ಮನಿಗೆ ಹೆಸರು ತರ್ತಾರೆ, ಊರಿಗೆ ಹೆಸರು ತರ್ತಾರೆ. ಒಂದು ಕ್ರೀಡಾಪಟು ಒಂದು ಊರಲ್ಲಿದ್ದಾಗ ಆ ಊರು ಅಟ್ಮಾಸ್ಫಿಯರ್ ಚೆನ್ನಾಗಿರ್ತದೆ, ಆ ಕೇರಿ ಚೆನ್ನಾಗಿರ್ತದೆ, ಆ ಜಿಲ್ಲೆ ಚೆನ್ನಾಗಿರ್ತದೆ, ಆ ತಾಲೂಕು ಚೆನ್ನಾಗಿರ್ತದೆ, ಆ ರಾಜ್ಯ ಚೆನ್ನಾಗಿರ್ತದೆ, ಆ ರಾಷ್ಟ್ರ ಚೆನ್ನಾಗಿರ್ತದೆ ಸ್ನೇಹಿತರೆ. ಕ್ರೀಡಾಪಟುಗಳನ್ನ ಬೆಳೆಸಿ, ಉಳಿಸಿ, ಕ್ರೀಡೆಗೆ ಪ್ರೋತ್ಸಾಹ ಮಾಡಿಸ್ತಾ ಇದ್ದಾರೆ. ಆದರೆ ನನಗನ್ಸುತ್ತೆ ಬಹುಶಃ ಈ ಕ್ರೀಡೆಗಳೆಲ್ಲ ತೊಡ್ಕೊಳ್ಳೋದು ನಮ್ಮ ಸ್ಕೂಲಲ್ಲಿ ನಾವೆಲ್ಲ ಲಾಸ್ಟ್ ಬೆಂಚರ್ಸ್ ಮಾತ್ರ ತೊಡಸ್ಕೋತಾ ಇದ್ರು. ಬಹುಶಃ ನೀವು ಲಾಸ್ಟ್ ಬೆಂಚ್ನವ್ರು ಇರಬೇಕಾ? ಸೊ ಲಾಸ್ಟ್ ಬೆಂಚರ್ಸ್ ಪೋಲಿ ಹುಡುಗರು ಅಂತ ಇರ್ತಾರೆ. ರವಿ ಪೋಲಿ ಹುಡುಗನ ಸ್ನೇಹಿತರೆ, ನನಗಿವತ್ತು ಪೋಲಿ ಹುಡುಗ ಅಂದರೆ ಯಾರು ಅಂತ ನನಗೆ ಉತ್ತರ ಸಿಕ್ಕಿಲ್ಲ ಸ್ನೇಹಿತರೆ. ಪೋಲಿ ಹುಡುಗ ಅಂದರೆ ಯಾರು? ನಾನು ಬಾಲ್ಯದಲ್ಲಿದ್ದಾಗ ನನ್ನ ಅಕ್ಕಪಕ್ಕದ ಮನೆಯವರು, ನಮ್ಮ ರಿಲೇಷನ್ಸೇ ಬೇರೆ ಯಾರು ಅಲ್ಲ, ಏ ಅವನ ಜೊತೆ ಸೇರಿಬೇಡ, ಅವ್ನು ಪೋಲಿ ಹುಡುಗರು ಕೆಟ್ಟೋಗ್ತೀನಿ ಅಂತ ಅವ್ರ ಮಕ್ಕಳಿಗೆ ಹೇಳೋರು. ನಾನು ಅವ್ರ ಮನೆಗೆ ಹೋದ್ರೆ ನೀನು ಆಚೆ ಹೋಗೋದು, ನೀನು ಪೋಲಿ ಹುಡುಗರು ಕೆಟ್ಟೋಗ್ತೀವಿ ಹೋಗೋನು. ಏನಾದ್ರು ಫಂಕ್ಷನ್ ಹೋದ್ರೆ ಅವ್ನು ಪೋಲಿ ಹುಡುಗ ದೂರ ಕೂರಿಸೋನು, ಯಾವ್ದು ಊಟ ಕೂರಿಸೋಕೆ ನಾನು ಲಾಸ್ಟಲ್ಲಿ ಕೂರಿಸೋರು, ಏ ಪೋಲಿ ಹುಡುಗ ಅವನು ಅಂತ. ಅಯ್ಯೋ ದೇವ, ಪೋಲಿ ಹುಡುಗ ಅಂದರೆ ಏನು? ನಾನು ಏನು ಮಾಡ್ತಾ ಇದ್ದೆ ಸ್ನೇಹಿತರೆ? ನಾನು ಸ್ಪೀಡ್ ಆಡಲ್ಲ, ಸಿಗರೇಟ್ ಸೇದಲ್ಲ, ಜೂಜಾಡಲ್ಲ, ಎಣ್ಣೆ ಕುಡಿಯಲ್ಲ. ನಾನು ಮಾಡ್ತಾ ಇದ್ದೆ ಒಂದೇ ಸ್ನೇಹಿತರೆ, ಕನ್ನಡ ರಾಜ್ಯೋತ್ಸವ ಫಂಕ್ಷನ್ಗೆ ಸ್ಟಾರ್ ಕಟ್ತಾ ಇದ್ದೆ, ಕನ್ನಡ ರಾಜ್ಯೋತ್ಸವ ಫಂಕ್ಷನ್ಗೆ ಮಾವನೆ ತೋರಣ ಕಟ್ತಾ ಇದ್ದೆ, ಕುದುರೆಗಳಿಗೆಲ್ಲ ಬಣ್ಣ ಹೊಡಿತಾ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ, ಆನೆ ಬರ್ತಾ ಇತ್ತು, ಆನೆಯಿಂದ ಹೋಗಿ ಕಲ್ಲಿಗೆ ಪೈಂಟ್ ಅಂತ ಕೊಡ್ತಾ ಇದ್ದೆ, ಊರಬ್ಬ ಮಾಡ್ತಾ ಇದ್ವಿ, ದೇವರ ಮೆರವಣಿಗೆ ಬಂದಾಗ ನಾನು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ, ತೋರಣ ಕಟ್ತಾ ಇದ್ದೆ, ಊರಿಗೆಲ್ಲ ಹೇಳ್ಕೊಂಬರ್ತಾರೆ, ದೇವ್ರು ಬರ್ತಾರೆ ಬನ್ನಿ ಬನ್ನಿ ಹೇಳ್ಕೊಂಬರ್ತಾ ಇದ್ದೆ. ಕೋಲಾರದ ಕರ್ಗ ಆಗುತ್ತೆ, ಕರ್ಗದಲ್ಲಿ ಫಸ್ಟ್ ಇರ್ತಾ ಇದ್ದೆ. ಒಂದು ವಾರದ ಮೊದಲೇ ವಿಜೃಂಭಣೆ ಕರ್ಕ ಮಾಡ್ತಾ ಇದ್ದೆ. ಕಾಮಣ್ಣ ಹಬ್ಬ ಅಂದರೆ ಹೋಲಿ ಹಬ್ಬ ಮಾಡ್ತಾ ಇದ್ದೆ, ಹೋಲಿ ಹಬ್ಬಕ್ಕೆ ಎಲ್ಲ ದುಡ್ಡೆಲ್ಲ ಕಲೆಕ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ಬಂದಾಗ ಸ್ನೇಹಿತರೆ ಒಂದು ವಾರ ನಿದ್ದೆ ಮಾಡ್ತಾ ಇರಲಿಲ್ಲ, ವೈರಲ್ ಫೀವರ್ ಆಗೋದು. ರಾಜ್ಕುಮಾರ್ ಸಿನಿಮಾ ಅಂದರೆ ಖುಷಿ ಖುಷಿ ಖುಷಿ, ಬಲ್ಬ್ ಕದೀತಾ ಇದ್ವಿ, ಎಳ್ಳೀರು ಕದೀತಾ ಇದ್ವಿ, ಹೂವು ಕದೀತಾ ಇದ್ವಿ, ತೋಟಕ್ಕೆ ಹೂವು ಕದ್ದು. ರಾಜ್ಕುಮಾರ್ ಸಿನಿಮಾ ಸ್ಟಾರ್ ಕಟ್ಟಬೇಕು, ನಮ್ಮ ಉದ್ದೇಶ ಅಷ್ಟೇ, ಸ್ಟಾರ್ ಕಟ್ಟ. ನಮ್ಮದು ಗಡಿನಾಡು ಕೋಲಾರ, ಸ್ಟಾರ್ ಕಟ್ಟಕ್ಕೆ ನಾವು ಏನು ಬೇಕು ಮಾಡಬೇಕಂತ ಸ್ಟಾರ್ ಕಟ್ಟಕ್ಕೆ 101, 51,
ಇಷ್ಟಕ್ಕೆ ಸ್ಟಾರ್ಟ್ ಕಟ್ಟಕ್ಕೆ ಏನು ಬೇಕು ಎಲ್ಲ ಸಂಪಾದನೆ ಮಾಡಿ ಪೇಪರ್ಸು ಅದು ಸಂಪಾದನೆ ಮಾಡೋದು ಅದಕ್ಕೆ ಪೇಸ್ಟ್ ಹಾಕೋದು ಎಲ್ಲ ಕಟ್ಟಕ್ಕೆಲ್ಲ ಮಾಡ್ಕೋತಾಯಿದ್ವಿ. ಜೊತೆಗೆ ಕನ್ನಡದ ಕೆಲಸ ಬಂದಾಗ ಮುಂದೆ ಇರ್ತಾಯಿದೆ, ಕನ್ನಡ ಸಂಘದ ಕೆಲಸ ಮಾಡ್ತಾಯಿದ್ದೆ, ಕನ್ನಡದ ಫಂಕ್ಷನ್ ಮಾಡ್ತಾಯಿದ್ವಿ. ಜೊತೆಗೆ ಭಜನೆ ಮನೆ ಇತ್ತು ಕೋಲಾರದಲ್ಲಿ, ಆ ಭಜನೆ ಮನೆ ಬಂದು ಅಲ್ಲಿ ಬಂದಾಗ ಎಲ್ಲ ಭಜನೆ ಎಲ್ಲ ಮಾಡಿ ಹಾರ್ಮೋನಿಯಂ ಆಗ್ಬೋದು ತಬಲ ಆಗ್ಬೋದು ಎಲ್ಲ ಎತ್ತಿ ಅದನ್ನು ಎಲ್ಲ ಮುಗಿಸಿದಾಗ ಅವ್ರು ಬರೋಕಿನ ಮೊದಲು ತಂದು ಜೋಡಿಸ್ತಾ ಇದೆ, ಅವರೆಲ್ಲ ಹೋದಾಗ ತೆಗೆದಿಡ್ತಾ ಇದೆ. ಜೊತೆಗೆ ವ್ಯಾಯಾಮ ಶಾಲೆ ಆಗ್ಬೋದು, ಗರಡಿ ಮನೆಯಲ್ಲಿ ಆಗೋದು, ನಾವು ಆಸೆ ಕೂತ್ಕೋತಾ ಇದ್ವಿ, ಅವರೆಲ್ಲ ಕುಸ್ತಿ ಕುಸ್ತಿ ಎಲ್ಲ ಮಾಡಿದಾಗ ಅವ್ರು ನೀರು ತಂದುಕೊಡ್ತಾರೆ, ಅವ್ರ ಬೆನ್ನೆಲ್ಲ ಉಜ್ತಾ ಇದ್ವಿ, ಅವ್ರ ಬಟ್ಟೆ ಎಲ್ಲ ಒಕ್ಕೊಡ್ತಾ ಇದ್ವಿ, ಕಸ ಗುಡಿಸ್ತಾ ಇದ್ವಿ. ಸ್ಕೂಲಲ್ಲಿ ಗಣಪತಿ ಬಂದಾಗ ನಾವೇ ಕ್ಲೀನ್ ಮಾಡ್ತಾ ಇದ್ವಿ, ನಾವೇ ಗಣಪತಿ ತರ್ತಾ ಇದ್ವಿ, ರಂಗೋಲಿ ಬಿಡಕ್ಕೆಲ್ಲ ಚಪ್ ಮಾಡ್ತಾ ಇದ್ವಿ, ಎಲ್ಲೋ ಗೋಷ್ಠಿತವಳ. ಸೊ ಊರಲ್ಲಿ ಏನೇ ಕಾರ್ಯಕ್ರಮ ಅದು ಯಾರು ಸತ್ತಾಗ ಪ್ರತಿ ಮನೆಗೆ ನಾನೇ ಹೇಳ್ತಾ ಇದ್ದೆ, ಸರ್ ಸತ್ತೋಗಿದ್ರೆ ಬರಬೇಕಂತೆ, ಸತ್ತೋಗಿದ್ರೆ ಬರಬೇಕಂತ ಅಂದಾಗ ಸ್ಮಶಾನಕ್ಕೆ ಹೋದಾಗ ನಾನೇ ನಿಂತು ಎಲ್ಲ ನೋಡಿ ದೂರಿನ ಚಿಕ್ಕದ ದೂರಿನ ನೋಡ್ತಾನೇ ಇರ್ತಾ ಇದ್ದೆ, ಹೆಂಗೆ ಮಾಡ್ತಾರೆ ಸಂಸ್ಕಾರ ಏನು ಸಂಪ್ರದಾಯದಲ್ಲಿ ನೋಡ್ತಾ ಇದ್ದೆ, ಎಲ್ಲದರಲ್ಲೂ ಭಾಗವಹಿಸ್ತಾ ಇದ್ದೆ. ಇಷ್ಟೆಲ್ಲ ಮಾಡೋ ಹುಡುಗನ್ನ ಪೋಲಿ ಅಂತ ಕರಿತೀರಾ? ಪೋಲಿ ಅಂದರೆ ಇದೆಲ್ಲ ಮಾಡಿದ್ರೆ ಪೋಲಿ ಆಗ್ತಾರ? ಮನೇಲಿ ಇದ್ದುಬಿಟ್ಟು ಬರೀ ಅಪ್ಪ ಅಮ್ಮನ ಹೇಳಿ ಕೇಳಿಕೊಂಡು ಊಟ ಮಾಡಿಕೊಂಡು ತಿನ್ಕೊಂಡು ಮಲ್ಕೊಂಡಿರೋನ ಒಳ್ಳೆ ಹುಡುಗರು, ಇಷ್ಟೆಲ್ಲ ಕೆಲಸ ಮಾಡೋದನ್ನ ಪೋಲಿ ಅಂತ ಕರೀತಾರೆ ಅಂತ ನನಗೆ ಇವತ್ತು ಕೂಡ ನನಗೆ ಅರ್ಥ ಆಗಲಿಲ್ಲ ಸ್ನೇಹಿತರೆ. ಆ ಪೋಲಿ ಅಂತ ಅನ್ಸ್ಕೊಂಡಂಥ ಒಂದೇ ಹುಡುಗ ಜಿಮ್ ರವಿ, ಎ ವಿ ರವಿ, ಮಿಸ್ಟರ್ ಇಂಡಿಯಾ, ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರು, ವರ್ಲ್ಡ್ ಚಾಂಪಿಯನ್ನು, ಇವತ್ತು ಹತ್ತು ಹಲವು ಅನೇಕ ಪ್ರಶಸ್ತಿಗಳು ತೊಗೊಂಡಿದ್ದೀನಿ, ಇಂಡಿಯಾ ಟೀಮ್ ಕ್ಯಾಪ್ಟನ್ ಆಗಿದ್ದೀನಿ, ಇಂಡಿಯಾ ಟೀಮ್ ಕೋಚ್ ಆಗಿದ್ದೀನಿ, ಸಣ್ಣ ಸಮಾಜಸೇವೆ ಮಾಡ್ತಾಯಿದ್ದೀನಿ, ಅದೇ ಈ ಪೋಲಿ ಹುಡುಗ ಜಿಮ್ ರವಿ. ನಾನು ಸ್ನೇಹಜೀವಿ, ನೀನು ಸ್ನೇಹಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.